24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಧಾನಮಂತ್ರಿ ಆಗೋ ಅರ್ಹತೆ ಇದೆ. ವೈಚಾರಿಕತೆ ಸಾಮಾಜಿಕ ಹೋರಾಟಗಾರ್ತಿ ಅಕ್ಷತಾ ಕೆಸಿ ಅಭಿಪ್ರಾಯ. ಹೌದು, ಕರ್ನಾಟಕ ರಾಜ್ಯದ ಹಾಲಿ ಲೋಕೋಪಯೋಗಿ ಸಚಿವರು ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳ ಪ್ರತಿಪಾದಕರು ಆದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ದೇಶದ ಪ್ರಧಾನಮಂತ್ರಿ ಆಗುವಂತಹ ಅರ್ಹತೆ ಇದೆ ಅಂತ ಸಾಮಾಜಿಕ ಹೋರಾಟಗಾರ್ತಿ ಅಕ್ಷತಾ ಕೆಸಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಒಂದು ರೀತಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಉದಯನಿಧಿ ಸ್ಟಾಲಿನ್ ಅವರ ಸನಾತನ ಧರ್ಮ ಒಂದು ರೀತಿ ಸಾಕಷ್ಟು ಒಂದು ರೀತಿ ರೋಗಗಳಿಗೆ ಹೋಲಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ವೈಚಾರಿಕತೆಯ ವಿಚಾರಧಾರೆಗಳ ವಿಷಯಕ್ಕೆ ಬಂದಾಗ ಅಕ್ಷತಾ ಕೆಸಿ ಅವರು ಸಹ ಒಬ್ರು. ಇವರು ಆ ಒಂದು ಉದಯನಿಧಿ ಸ್ಟಾಲಿನ್ ಅವರ ಒಂದು ಹೇಳಿಕೆಗೆ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಮೇಡಮ್ ನಮಸ್ಕಾರ. ವಿಶೇಷವಾಗಿ ಉದಯನಿಧಿ ಸ್ಟಾಲಿನ್ ಅವರು ಒಂದು ರೀತಿ ಸನಾತನ ಧರ್ಮವನ್ನ ಒಂದು ರೀತಿ ರೋಗಕ್ಕೆ ಹೋಲಿಸಿರ್ತಕ್ಕಂಥದ್ದು ತಾವು ಸಹ ವಿಚಾರ ಬಂದಿಲ್ಲೋ, ಏನ್ ಅನ್ಸ್ತದೆ ಮೇಡಮ್? ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು ನಾನು ಸಮರ್ಥನೆ ಮಾಡಿಕೊಳ್ತೇನೆ ಮತ್ತು ಅದಕ್ಕೆ ನನ್ನ ಬೆಂಬಲ ಕೂಡ ಇದೆ. ಉದಯನಿಧಿ ಸ್ಟಾಲಿನ್ ಅವರು ದ್ರಾವಿಡ ಪರಂಪರೆಯನ್ನ, ಮೂಲ ನಿವಾಸಿಗಳ ಪರಂಪರೆಯನ್ನ, ನಾಗವಂಶದವರ ಪರಂಪರೆಯನ್ನ, ಬೌದ್ಧ ಧರ್ಮದ ಪರಂಪರೆಯನ್ನ ಎತ್ತಿ ಹಿಡಿದ್ರ ಮುಖಾಂತರ ಸಂವಿಧಾನದ ಆಶಯಗಳ ಪರವಾಗಿ ಮಾತನಾಡಿದ್ದಾರೆ. ಮೇಡಮ್, ಈಗ ವಿಶೇಷವಾಗಿ ತಾವು ಭಾಷಣದಲ್ಲಿ ಹೇಳಿದ್ರೆ ವಿಶೇಷವಾಗಿ ಏನು ತಮ್ಮ ಭಾಷಣದಲ್ಲಿ ವಿಶೇಷವಾಗಿ ರಾಜಕೀಯ ಸಹ ಸ್ವಲ್ಪ ಹೇಳಿದ್ರೆ ವಿಶೇಷವಾಗಿ ಸಿ ಟಿ ರವಿ ಅವರು ಎತ್ತಾಡೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನ್ ಮೇಡಮ್ ಅದು ಯಾಕೆ ಮೇಡಮ್ ತಾವು ಉಪಯೋಗಿಸ್ತಾ ಇದ್ದೀರ? ದೈವಿಂಡದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದೈವೇ ಧರ್ಮದ ಮೂಲವಯ್ಯ. ಭಾರತ ಒಂದು ಒಕ್ಕೂಟ ರಾಷ್ಟ್ರ. ಭಾರತದಲ್ಲಿ ಕೇವಲ ವೈದಿಕ ಧರ್ಮದವರಿಲ್ಲ, ಭಾರತದಲ್ಲಿ ಎಲ್ಲ ವರ್ಗದವರು ಕೂಡ ಬದುಕ್ತಾ ಇದ್ದಾರೆ. ಕೇವಲ ಒಂದು ವರ್ಗವನ್ನ, ಒಂದು ಧರ್ಮವನ್ನ, ಒಂದು ಜನಾಂಗವನ್ನ ಭಯೋತ್ಪಾದಕರ ತರ ಬಿಂಬಿಸೋದು, ಕೇವಲ ಮಾಂಸ ದನದ ಮಾಂಸ ತಿಂದ್ರ ತರ ಹೇಳಿ ಅವರನ್ನ ಬೇರೆ ರೀತಿ ನಡೆಸ್ಕೊಳ್ತಕ್ಕಂಥ ವರ್ತನೆಯನ್ನು ನಾವು ಸಮಾಜವಾದಿಗಳು, ಪ್ರಗತಿಪರವಾದಿಗಳು ನಮ್ಮದನ್ನ ಖಂಡಿಸ್ತಾ ಇದ್ದೀವಿ. ರಾಜಕೀಯವಾಗಿ ಏನೇ ಇರ್ಬೋದು, ಆದ್ರೆ ಒಂದು ಸಮಾಜವನ್ನ, ಒಂದು ಜನಾಂಗವನ್ನ ಅವಹೇಳನ ಮಾಡೋದು, ಅದನ್ನ ಅಪರಾಧೀಕರಣ ಮಾಡೋದು ಇದೆಲ್ಲ ಖಂಡಿತ ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ತಪ್ಪು ಯಾರೇ ಮಾಡಿದ್ರು ತಪ್ಪು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಇಲ್ಲಿ ಸಂವಿಧಾನ ಇದೆ, ಇಲ್ಲಿ ಕಾನೂನು ಇದೆ, ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಆದ್ರೆ ಒಬ್ರು ಮಾಡೋ ತಪ್ಪಿಗೆ ಇಡೀ ಸಮುದಾಯವನ್ನು ಅಪರಾಧೀಕರಣ ಮಾಡೋದಿದೆಯಲ್ಲ, ಹೀಗಾಗಿ ಅದನ್ನ ನಾನು ಒಪ್ಪೋದಿಲ್ಲ. ಮುಸಲ್ಮಾನರು ಅಂತ ಹೇಳಿದ್ರೆ ನಮ್ಮ ಅಬ್ದುಲ್ ಕಲಾಂ ಅವರು ಈ ದೇಶದ ರಾಷ್ಟ್ರಪತಿಯಾಗಿದ್ದು, ಹಾಗಾದ್ರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವ? ಇಲ್ಲ ತಾನೇ. ಮುಸಲ್ಮಾನರು ಅಂತ ಹೇಳಿದ್ರೆ ನಮ್ಮದೇ ಅಣ್ಣತಮ್ಮಂದ್ರು, ನಮ್ಮದೇ ಸಹೋದರರು. ನಾವು ಭಾವೈಕ್ಯತೆ ಇದ್ರ ಪ್ರಭುತ್ವದಿಂದ ಬದುಕಬೇಕು. ನಾವು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಏನು ಧರ್ಮ ನಿರಪೇಕ್ಷ ಅಂತ ಹೇಳಿದ್ರೆ ಒಂದು ಸಮುದಾಯ ಬಡಿಸುವ ಪರಮಾರಗಳಿಗೆ ಸರ್ಕಾರ ಕೆಲಸ ಮಾಡಬಾರ್ದು ಅಂತ ಹೇಳಿ, ಅದರ ಪ್ರಸ್ತುತ ಸಂದರ್ಭದಲ್ಲಿ ಒಂದು ಧರ್ಮ ಕುಸ್ತಂತ ಬಡಿಸುವ ಪರಮಾರಗಳಿಗೆ ಸರ್ಕಾರ ಏಕಮುಖವಾಗಿ ಏಕ ನಿರ್ಧಾರವಾಗಿ ಕೆಲಸ ಮಾಡ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನ, ರಾಜಕೀಯ ಹೇಳಿಕೆಯನ್ನಾಗಿ ಪಡ್ಕೊಳ್ತಾ ಇದಾರಲ್ಲ, ಶತಶತಮಾನಗಳಿದ್ರ ಶೂದ್ರರನ್ನ, ಹೆಣ್ಮಕ್ಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದವರು ಯಾರು? ಸಂಸ್ಕೃತವನ್ನು ಕೇಳಿಸ್ಕೊಂಡ ಕಿವಿಯಲ್ಲಿ ಕಾಲ ಸೀಸವನ್ನು ಹಾಕಿ ಅಂತ ಹೇಳಿದವರು ಯಾರು? ಸಂಸ್ಕೃತವನ್ನ ಮಾತನಾಡಿದ್ರೆ ನಾಲ್ಗೆನ ಕೊಯ್ಲಿ ಅಂತ ಹೇಳಿದವರು ಯಾರು? ಸ್ತ್ರೀನಹಿ ಸ್ವಾತಂತ್ರ್ಯ ಅಂತ ಹೇಳಿದವರು ಯಾರು? ಮೊನ್ನೆ ಒಬ್ಬ ಸ್ವಾಮೀಜಿ ಮಾತಾಡ್ತಾ ಇದ್ರಲ್ಲ, ಮುಟ್ಟಾದ ಹೆಣ್ಮಗಳು ಅಡಿಗೆ ಮಾಡಿದ್ರೆ, ಗಂಡ ಊಟ ಮಾಡಿದ್ರೆ ನಾಯಿಯಾಗಿ ಹುಡ್ತಾನೆ ಮುಂದಿನ ಜನ್ಮದಲ್ಲಿ ಅಂತ ಹೇಳಿ, ಮನುಧರ್ಮದಲ್ಲಿ ಬರೆದಿದೆ ಅಲ್ಲ, ಸ್ತ್ರೀ ಏನಾದ್ರೂ ಅಕ್ಷರ ಕಲ್ತು ಅವಳು ಬರೆಯೋದನ್ನ ಕಲ್ತ್ರೆ ಅವಳು ಮಾಡೋ ಊಟ ಮಾಡೋ ಅನ್ನದಾಗಲು ಹುಳಗಳಾಗ್ತವೆ ಅಂತ ಹೇಳಿದ್ರಲ್ಲ, ಇದೆಲ್ಲ ಏನು? ಹೀಗೆ ಈ ರೀತಿ ಧರ್ಮವನ್ನ ರಾಜಕೀಯದಲ್ಲಿ ಎಳೆದು ತಂದಿರೋರು ಯಾರು? ಮೊದಲಿಗೆ ಧರ್ಮದ ಆಧಾರವಾಗಿ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಇರೋರು ಯಾರು? ಧರ್ಮದ ಆಶಯಗಳ ಪರವಾಗಿ ನಿರ್ಧಾರಗಳನ್ನ ಹೊರಡಿಸ್ತಾ ಇರೋರು ಯಾರು? ಹೀಗಾಗಿ ನಾವು ಈ ವಿಷಯದಲ್ಲಿ ಮುಸಲ್ಮಾನರ ಪರವಾಗಿ, ಮುಸಲ್ಮಾನರ ಸಾಂವಿಧಾನಿಕ ಹಕ್ಕುಗಳ ಪರವಾಗಿ ಖಂಡಿತ ನಾವು ಈ ಭಾರತ ದೇಶದಲ್ಲಿ ನಾವು ನಿಲ್ತೀವಿ. ಮೇಡಮ್, ಈಗ ಇನ್ನೊಂದು ಈ ಕಡೆ ಭಾರತದಲ್ಲಿ ವೈಚಾರಿಕತೆ ವಿಷಯ ಬಂದಾಗ ಒಂದು ರೀತಿ ಕಿತ್ತೂರು ಕರ್ನಾಟಕದಲ್ಲಿ ಕಿತ್ತೂರಲ್ಲೇ ಬೈಲೂರು ಮಠ ಅಂತ ಇದೆ, ವಿಜಯಾನಂದ ಸ್ವಾಮೀಜಿ ಅವರಿಗೆ ವಿಶೇಷವಾಗಿ ವೈಚಾರಿಕತೆ ಬಗ್ಗೆ ಮಾತಾಡಿದ್ರೆ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಬೆದರಿಕೆ ಪತ್ರಗಳು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದಿದೆ. ಹಾಗಾಗಿ ತಾವು ಸಹ ವೈಚಾರಿಕತೆ ವಾದಿಗಳು, ವಿಚಾರವಾದಿಗಳು, ವಿಶೇಷವಾಗಿ ಅವ್ರಿಗೆ ಬೆದರಿಕೆ ಇದಾಗ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ, ಅವ್ರಿಗಿನ್ನ ರಕ್ಷಣೆ ಒದಗಿಸ್ಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ? ಮೊನ್ನೆ ಇನ್ನೊಂದಾನೆ ಗೃಹ ಸಚಿವ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಈ ವಿಚಾರವಾದಿಗಳು, ಪ್ರಗತಿಪರ ಚಿಂತಕರು ಸಭೆಯನ್ನ ಮಾಡಿದ್ದಾರೆ. ಕುಮ್ಮ ವೀರಭದ್ರಪ್ಪನವ್ರಿಗೂ ಈಗಾಗಲೇ ಬೆದರಿಕೆ ಪತ್ರಗಳು ಬಂದಿದೆ, ನಿಜಗುಣಾನಂದ ಸ್ವಾಮೀಜಿಗೆ ಈಗಾಗಲೇ ಬೆದರಿಕೆ ಪತ್ರಗಳು ಬಂದಿದೆ. ಇದೇನು ಹೊಸದಲ್ಲ, ಸತ್ಯವನ್ನ ಮಾತಾಡಿದ ಬುದ್ಧನನ್ನ ಏನ್ ಮಾಡಿದ್ರು, ಸತ್ಯವನ್ನ ಮಾತನಾಡಿದ ಬಸವಣ್ಣನ ಅವರನ್ನ ಏನ್ ಮಾಡಿದ್ರು, ಸತ್ಯವನ್ನ ವಚನದ ರೂಪದಲ್ಲಿ ಬರೆದಂತ ಶರಣರನ್ನ ಏನ್ ಮಾಡಿದ್ರು, ಸತ್ಯವನ್ನ ಹೇಳಿಕೊಟ್ಟ ಅಂಬೇಡ್ಕರ್ ಅವರನ್ನ ಹೇಗೆ ಸೋಲಿಸಿದ್ರು, ಸತ್ಯವನ್ನ ಹೇಳಿಕೊಟ್ಟಂತ ಅನೇಕ ಪ್ರಗತಿಪರ ಚಿಂತಕರನ್ನ, ಕಲಬುರ್ಗಿ ಅವರನ್ನ ಏನ್ ಮಾಡಿದ್ರು, ಪನ್ಸಾರೆ ಅವರನ್ನ ಏನ್
ಏನ್ಮಾಡಿದ್ರು, ಗೌರಿ ಗೌರಿ ಲಂಕೇಶ್ ಅವರನ್ನ ಏನ್ಮಾಡಿದ್ರು, ನಾಳೆ ನಾವು ಇದ್ದೇವೆ ಆದ್ರೆ ಇಂಥ ವಿಷಯಕ್ಕೆಲ್ಲ ನಾವು ಹೆದರ್ಕೊಳ್ಳೋರಲ್ಲ, ಇಂಥ ವಿಷಯಗಳಿಗೆಲ್ಲ ನಾವು ಬೆದರ್ಕೊಳ್ಳೋರಲ್ಲ, ಖಂಡಿತ ಸಂವಿಧಾನ ಉಳಿಸೋ ನಿಟ್ಟಿನಲ್ಲಿ, ಪ್ರಜಾಪ್ರಭುತ್ವ ಉಳಿಸೋ ನಿಟ್ಟಿನಲ್ಲಿ, ಬಹುತ್ವ ಭಾರತ ಉಳಿಸೋ ನಿಟ್ಟಿನಲ್ಲಿ ಪ್ರಗತಿಪರವಾದಿಗಳು, ಪ್ರಗತಿಪರ ಚಿಂತಕರು, ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನ, ಕಾನೂನಿನ ರಕ್ಷಣೆಯನ್ನ, ಹಾಗೆ ಯಾರು ಬೆದರಿಕೆ ಪತ್ರಗಳನ್ನ ಕಳಿಸ್ತಿದ್ದಾರೆ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಲು ಈ ಕೂಡಲೇ ನಾವು ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂತ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ, ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಈಗಲೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಿಜಗುಣಾನಂದ ಸ್ವಾಮೀಜಿ ಅವರಿಗೆ ಖಂಡಿತವಾಗಿ ಸರ್ಕಾರ ಈ ಕೂಡಲೇ ಸೂಕ್ತವಾದಂತಹ ಭದ್ರತೆಯನ್ನ, ರಕ್ಷಣೆಯನ್ನು ಒದಗಿಸಬೇಕು. ಮತ್ತೆ ಜೀವಪರರನ್ನು ಉಳಿಸ್ಕೊಳ್ಳದೆ ಹೋದ್ರೆ ಮುಂದೊಂದು ದಿವಸ ಬಹುತ್ವ ಮೇಡಮ್. ಈಗ ಇನ್ನೊಂದು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ಸಾಕಷ್ಟು ಸಮಗ್ರವಾಗಿ ಸಾರಿಸ್ತಕ್ಕಂಥವ್ರು ಈಗ ಸತೀಶ್ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರು, ವಿಶೇಷವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಎಲ್ಲೊಂದು ಕಡೆ ಸಾಕಷ್ಟು ರೀತಿ ಸಮಾನತೆಯ ಒಂದು ನ್ಯಾಯದ ದೃಷ್ಟಿಯಿಂದ ಅಂತಕ್ಕಂಥದ್ದು ಅಭಿಪ್ರಾಯ ಆಗ್ತಾ ಇದೆ. ಹಾಗಾಗಿ ನೀವು ಸಹ ಅವರ ಒಂದು ರೀತಿ ಸಾಕಷ್ಟು ಅವರ ವಿಚಾರಧಾರೆ ನಿಮ್ಮ ಸಾಮ್ಯತೆ ಇದೆ, ಏನನ್ಸುತ್ತೆ ಮೇಡಮ್? ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸಮಾಜದ ನಾಯಕರು ಅಲ್ಲವೇ ಅಲ್ಲ, ಇಡೀ ರಾಜ್ಯವನ್ನ ಮುನ್ನಡೆಸತಕ್ಕಂತ ಸಾಮರ್ಥ್ಯ ಇರತಕ್ಕಂತ ಒಬ್ಬ ಪ್ರಗತಿಪರ ಚಿಂತಕರು, ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಕುಲಿ ಟಿಪ್ಪು ಪರಿಯಾರ್ ಅವರ ಅನುಯಾಯಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು, ಕೇವಲ ನಾನು ಕಾರ್ಯಕ್ರಮದಲ್ಲಿ ಮಾತಾಡಿದವರು, ಕೇವಲ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಸಾಲದು, ಈ ದೇಶದ ಪ್ರಧಾನಿ ಆಗ್ಬೇಕಂತಕ್ಕಂತಹ ಮಹದಾಶಯನ ನಾವು ಹೊಂದಿದ್ದೀವಿ. ಯಾಕೆ ಸತೀಶಣ್ಣ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತಕ್ಕಂತ ಪ್ರಶ್ನೆ ಕೂಡ ಇದೆ. ಸ್ವಾತಂತ್ರ್ಯ ಬಂದು 50 ವರ್ಷಗಳು ಕಳೆದರೂ ಕೂಡ, ಸ್ವಾತಂತ್ರ್ಯ ಬಂದು ನಾವು ಅಮೃತ ಮಹೋತ್ಸವ ಆಚರಣೆ ಮಾಡಿದ್ರು ಕೂಡ, ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿ, ಒಬ್ಬ ಪರಿಶಿಷ್ಟ ಜಾತಿ ವ್ಯಕ್ತಿ ಇನ್ನೂವರೆಗೂ ಮುಖ್ಯಮಂತ್ರಿ ಪ್ರಧಾನಿ ಆಗ್ಲಿಕ್ಕಾಗಿಲ್ಲ. ಮುಂಬರುವ 2024 ಲೋಕಸಭಾ ಚುನಾವಣೆಯಲ್ಲಿ, ಮುಂಬರುವ 2028 ವಿಧಾನಸಭೆ ಚುನಾವಣೆಯಲ್ಲಿ ಖಂಡಿತ ನಾವು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಪ್ರಧಾನಿಯಾಗಿ ಖಂಡಿತ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರವರ ಎಲ್ಲ ಹೋರಾಟಗಳಲ್ಲಿ ನಾವು ಕೈಯನ್ನು ಜೋಡಿಸ್ತೇವೆ. ಅವರಿಗೆ ಬೆನ್ನೆಲುಬಾಗಿ ನಾವು ನಿಲ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ನಾವು ತಯಾರಿ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.